ಅವ್ರಿಗೆ ನಾವು ಸಿಕ್ಕಿದ್ದು ಅವ್ರ ಖುಷಿ, ನಮ್ಗೆ ಅವ್ರು ಸಿಕ್ಕಿದ್ದು ನಮಗೆ ಖುಷಿ. ಆ್ಯಕ್ಚುಲಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಶುಭೋದಯ. ಸೊ 2 ಗಂಟೆಗೆ ಹೊರಡಬೇಕಾಗಿತ್ತು, ಅನ್ಫಾರ್ಚುನೇಟಾಗಿ ನಮ್ಮ ವರುಣರಾಯ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹೆವಿ ಮಳೆ ಇತ್ತು 2 ಗಂಟೆಯಲ್ಲಿ ಕೂಡ, ಇವಾಗ 3:15. ಸೊ ಸ್ವಲ್ಪ ಮಳೆ ಎಲ್ಲ ನೋಡಿ ನಿಂತಿದೆ, ಕಂಪ್ಲೀಟಾಗಿ ನಿಂತಿದೆ ಅಂತ ಹೇಳ್ಬೋದು. ಸೊ ಇವಾಗ ಗಾಡಿಯೆಲ್ಲ ತೆಗ್ದು ರೆಡಿ ಮಾಡಿ ಇಟ್ಕೋತೀನಿ. ಆ್ಯಕ್ಚುಲಿ ನಾನು ಸತೀಶಣ್ಣ ಮಾತಾಡಿದ್ವಿ, ಮಳೆ ಬರ್ತಿದ್ದು ಏನು ಮಾಡೋದು, ಕ್ಯಾನ್ಸಲ್ ಮಾಡೋದ, ಕಾರಲ್ಲಿ ಹೋಗೋದ ಏನು ಅಂತ. ಫೈನ್, ಮಳೆ ಇವಾಗ ನಿಂತಿದೆ, ಸೊ ಕ್ಯಾನ್ಸಲ್ ಮಾಡೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಚಲೋ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀನಿ ಇವಾಗ. ಆಮೇಲೆ ಜಸ್ಟ್ ರೈಡಿಂಗ್ ಸೂಟ್ ಹಾಕ್ಕೊಬೇಕಷ್ಟೇ, ಹಾಕ್ಕೊಂಡ್ರೆ ಮುಗೀತು. ಆಲ್ಮೋಸ್ಟ್ ನೆನ್ನೆನೇ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಇವಾಗ ಒಂದ್ಸತಿ ಜಸ್ಟ್ ಟ್ಯಾಂಕ್ ಬ್ಯಾಗ್ ಹಾಕ್ಕೊಂಡ್ರೆ ಮುಗಿದೋಯ್ತು. ಸೊ ಶಿವಮೊಗ್ಗ ವಿ ಆರ್ ಕಮಿಂಗ್, ಓಕೆ. ಸೊ ಹೊರಡ್ತಾ ಇದ್ದೀವಿ. ಸೊ ನೋಡಿ, ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ಕೆಲವು ಸತಿ, ಇದಾಕ್ಚಿ ನಮಗೋಸ್ಕರನೇ. ಬಟ್ ಒಂದು ರೈಡ್ ಅಂತೆಲ್ಲ ಆರ್ಗನೈಸ್ ಮಾಡಿದಾಗ, ಪ್ಲ್ಯಾನ್ ಮಾಡಿದಾಗ ಈ ರೀತಿ ಸಿಕ್ಕಾಪಟ್ಟೆ ಚಾಲೆಂಜಸ್ ಎಲ್ಲ ಎದುರಾಗುತ್ತೆ. ಇದು ಒನ್ ಆಫ್ ದೆಮ್. ಇಷ್ಟು ದಿವಸ ಇವೆಲ್ಲ ನಾವು ವೀಡಿಯೋದಲ್ಲಿ ಹಾಕ್ತಾ ಇರಲಿಲ್ಲ, ಇವಾಗ ವೀಡಿಯೋದಲ್ಲಿ ಹಾಕುವಾಗ ಅದು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗೇನು ಹೊರಡೋಣ, ಮೇ ಬಿ ಒಂದು 5:00 ಒಳಗಡೆ ನಾವು ಬೆಂಗಳೂರು ಬಿಡ್ತೀವಿ. ಬಿಟ್ಟ ತಕ್ಷಣ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ಜಸ್ಟ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಹಾಕ್ಕೊಂಡು ಒನ್ ಅವರ್ಗೆ ನಂದು ಪವರ್ ನ್ಯಾಪ್ ತೊಗೊಂಡು ಸತೀಶ್ ಅಣ್ಣಂಗೆ ಫೋನ್ ಮಾಡಿ ಅಲ್ಲಿಂದ ಹೊರಡ್ತೀವಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು, ನಿಮ್ಮನ್ನು ನಾನು ಇಷ್ಟೇ ಕೇಳೋದು. ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಸೊ ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಇಂಪ್ರೂವ್ ಮಾಡಬೇಕು ಅದನ್ನು ದಯವಿಟ್ಟು ತಿಳಿಸ್ಕೊಡಿ. ಅದು ನೀವು ಇಂಪ್ರೂವ್ಮೆಂಟ್ ನಮ್ಗೆ ಹೇಳಲಿಲ್ಲ ಅಂದರೆ ನನಗೆ ಅದನ್ನು ಖಂಡಿತವಾಗಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹೇಳಿ, ಏನು ಚೆನ್ನಾಗಿ ಮಾಡಬೇಕಿತ್ತು, ಎಲ್ಲಿ ನಾನು ಲ್ಯಾಗ್ ಆಗ್ತಾಯಿದೆ, ಎಲ್ಲಿ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಸರಿ, ನೋಡೋಣ. ಸೊ ಥ್ಯಾಂಕ್ ಯು. 1 hour later. ಸೊ ಫ್ರೆಂಡ್ಸ್, ಫೈನಲಿ ಎಲ್ಲ ರೆಡಿ ಆಗಿದೆ, ನೀವು ನೋಡ್ಬೋದು. ನನ್ನ ಐಟಮ್ಸ್ ಎಲ್ಲ ಇಲ್ಲಿದೆ, ಹೆಲ್ಮೆಟು ಇದೆಲ್ಲ, ಹಾಗೆ ನನ್ನ ಟ್ಯಾಂಕ್ ಬ್ಯಾಗ್ ಕೂಡ ಇಲ್ಲಿದೆ. ಅರ್ಲಿ ಮಾರ್ನಿಂಗ್ ಕತ್ತಲಿರೋದ್ರಿಂದ ರಿಫ್ಲೆಕ್ಟರ್ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಆಲ್ರೆಡಿ ಇದೆ ಜಾಕೆಟಲ್ಲಿ, ಬಟ್ ಸೇಫ್ಟಿ ವೈಸ್ ಮತ್ತೆ ಹಾಕ್ಕೊಂಡಿದ್ದೀನಿ. ಆಲ್ ಸೆಟ್, ಇದು ಆಲ್ ವೆದರ್ ಜಾಕೆಟು, ಹಾಗೆ ಪ್ಯಾಂಟ್ ಕೂಡ ಆಲ್ ವೆದರ್ ಅಂತ ಹೇಳಿದ್ದಾರೆ, ವಾಟರ್ ರೆಸಿಸ್ಟೆನ್ಸ್ ಅಂತ. ನೋಡೋಣ ಎಷ್ಟು ಮಾತ್ರ ರೆಸಿಸ್ಟೆನ್ಸ್ ಇದೆ ಅಂತ. ಸೊ ಆಲ್ ಸೆಟ್, ನೀನು ಹೊರಡಬೇಕಷ್ಟೆ. ನಾನು ಆಲ್ರೆಡಿ ಬೈಕ್ನ ಐಡ್ಲಿಂಗಲ್ಲಿ ಇಟ್ಟಿದ್ದೀನಿ, ಎಲ್ಲ ಪ್ಯಾಕ್ ಆಗಿದೆ. ಇಲ್ಲಿ ಚೇರು ಮತ್ತು ಟೆಂಟ್ ಇದೆ, ಬಿಟ್ಟರೆ ಆಯಿತು. ಯಾವಾಗಲೂ ಎಲ್ಲರೂ ಹೊರಡಬೇಕಾದ್ರೆ ಗಾಡಿನ ಏನಂತಾರೆ ಐಡ್ಲಿಂಗಲ್ಲಿ ಇಡಬೇಕು, ಒಂದು 5 ನಿಮಿಷ. ನಾನು 15 ನಿಮಿಷ ಆಲ್ರೆಡಿ ಇಟ್ಟಿದ್ದೀನಿ ಐಡ್ಲಿಂಗಲ್ಲಿ. ಸೊ ಆಲ್ ಸೆಟ್, ಸೊ ಬರ್ತಾ ಇದ್ದೀವಿ, ಇಲ್ಲಿಂದ ಹೊರಡ್ತೀವಿ. ಇವಾಗ ಇವಾಗ ಆಲ್ಮೋಸ್ಟ್ 4:30 ಆಗಿದೆ, 4:30 ಹೊರಡ್ತಾ ಇದ್ದೀವಿ. ಕಂಟಿನ್ಯೂಷನ್ ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡಿ, ಗೊತ್ತಾಗುತ್ತೆ. ತುಂಬ ಕಾಯಿಸ್ಬಿಟ್ಟೆ ಇವತ್ತು ಸತೀಶ್ ಅಣ್ಣ, ನಾನು ಆಲ್ಮೋಸ್ಟ್ ಒಂದು 15 ನಿಮಿಷ ತನಕ ಕಾಯಿಸ್ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನಾವು ನೈಟು ಅಥವಾ ಇದರಲ್ಲಿ ಡ್ರೈವ್ ಮಾಡ್ತೀವಲ್ಲ ಅಣ್ಣ, ಆ ಟೈಮಲ್ಲಿ ರಿಫ್ಲೆಕ್ಷನ್ಗೆ ಇರಲಿ ಅಂತ. ಅಬ್ಬ ಎಲ್ಲ ರೆಡಿ, ನೀವು ಫೋನ್ ಮಾಡಿದಾಗ ಹೋಪ್ ಹೋಗ್ಬಿಡ್ತು ಇನ್ನು ಮುಗೀತು ಅನ್ಕೊಂಡೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ. ತುಮಕೂರು ಟೋಲ್ ನೋಡಿ, ಬೆಟ್ಟ ಕಾಣ್ತಿದೆ ಇಲ್ಲಿ ಒಂದೆರಡು. ತುಮಕೂರು ಎಂಟ್ರಿ ಆಗಿದ್ದೀವಿ,
ಓಹೋ, ಇಲ್ಲ ಸರಿ ಮಳೆ ಆದಂಗಿದೆ ಗುರು ತುಮಕೂರಲ್ಲಿ. ನಾನು ಯಾವತ್ತು ಬರ್ತದ ಅಂತ ನೋಡ್ತಾ ಇದ್ದೆ, ಅವ್ರದ್ದು ನೋಡಬೇಕು ಅಂತ ತುಂಬ ಆಸೆ. ಅವರು ಇದೆಲ್ಲ ಹೋಗಿದ್ರಲ್ಲ, ಹಾಂ, ಆ ರೈಡಿಂದ ಯಾವ ಥರ ಇತ್ತು ಅನ್ನೋದು ನೋಡಬೇಕು ಅಂತ ಆಗ್ತಾರೆ, ಇವತ್ತಿಂದ ಆಗ್ತಾರೆ. ಓಕೆ ಸರ್, ಸಿಗೋಣ. ಒಳ್ಳೆದಾಗ ಸರ್. ನಿಮ್ಮ ಹೆಸರು? ನವೀನ್ ಅಂತ ಸರ್. ಓಕೆ ನೋಡಿ, ನಮ್ಮ ಸತೀಶನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ದಾರೆ ನವೀನ್ ಅಂತ, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾವು ಸಿಕ್ಕಿದ್ದು ಅವ್ರ ಖುಷಿ, ನಮ್ಗೆ ಅವ್ರು ಸಿಕ್ಕಿದ್ದು ನಮಗೆ ಖುಷಿ. ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಯಾರಾದರೂ ಸಿಗ್ತಾರೆ ಅಂದರೆ ಇಲ್ಲಿರೋ ಸರ್. ನೀವು ಥ್ಯಾಂಕ್ ಯು ಸರ್, ನಮ್ಗೆ ಖುಷಿಯಾಗತ್ತೆ ಯಾರ ನಾವು ಮಾತಾಡ್ಸಿದ್ರೆ. ಥ್ಯಾಂಕ್ ಯು ಸರ್. ಇಲ್ಲ ನಾನು ಆ್ಯಕ್ಚುಲಿ ಹೋಗ್ತಾ ಇದ್ದೆ ಆಗಲೇ, ಇಲ್ಲಿ ಲಾರಿ ಸೆಂಟ್ರಲ್ಲಿ ಕಾಣಿಸ್ಲೋ ಇಲ್ಲ, ಅದು ಗ್ಯಾಪಲ್ಲಿ ನೋಡಿದೆ ನನಗೆ ಗಾಡಿ ತುಂಬ ಕಾಣಿಸ್ತು, ಹಿಂದಗಡೆ ಕಾಣಿಸ್ಬಿಡ್ತು. ಅದೊಂದು ಬ್ಯಾನರ್ ಬಾಕ್ಸ್ ನಾನು ಜಾಸ್ತಿ ಗಮನಿಸ್ತಾ ಇದ್ದೆ. ಬ್ಯಾನರ್ ಬಾಕ್ಸ್ ಹೆಲ್ಮೆಟ್ ಎಲ್ಲರೂ ಅಬ್ಸರ್ವ್ ಮಾಡೋದು. ಬ್ಯಾನರ್ ಬಾಕ್ಸ್ ಕಂಡಿದ್ದ ತಕ್ಷಣ ಇದು ಸತೀಶ್ ಸರ್ದು ಇದು ಗಾಡಿ ಅಂತ ಗೊತ್ತಾಗೋಯ್ತು. ಅದ್ರ ಜೊತೆ ಇದು ಬೇರೆ ಕಳಿಸ್ಬಿಡ್ತು. ರಾತ್ರಿ ತಾನೇ ನೋಡಿದ್ದೆ ನಾನು. ಇನ್ನು ತುಮಕೂರು ದಾಟಿದ ಮೇಲೆ ಸಿಕ್ಕಾಬಿಟ್ಟೆ ನಿದ್ದೆ ಅಂದರೆ ನಿದ್ದೆ. ಆ್ಯಕ್ಚುಲಿ ನಾನು 120 ಇದ್ದೀನಿ, ಹಾಗಾಗಿ ಮೈಕ್ದು ವಾಯ್ಸ್ ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಎಷ್ಟು ನಿದ್ದೆ ಅಂದರೆ ನಾನು ಗಾಡಿಯ ಸೈಡ್ಗೆ ಹಾಕಿ ನಿದ್ದೆ ಮಾಡಿ ಆಮೇಲೆ ಓಡಿಸ್ಕೊಂಬರ್ತಾ ಇದ್ದೀನಿ. ಸತೀಶನ ಆಲ್ಮೋಸ್ಟ್ ನನಗಿಂತ ಒಂದು 15-20 ಕಿಲೋಮೀಟ್ರ್ ಮುಂದೆ ಇದ್ದಾರೆ. ಇವಾಗ ಒಂದು 20 ನಿಮಿಷದಲ್ಲಿ ಅವ್ರನ್ನ ಕ್ಯಾಚಪ್ ಮಾಡ್ಕೋಬೇಕು ನಾನು. ನೋಡೋಣ ಎಷ್ಟು ಜಲ್ದಿ ಆಗುತ್ತೆ, ಅಷ್ಟು ಜಲ್ದಿ ಕ್ಯಾಚಪ್ ಮಾಡ್ತೀನಿ. ಇಲ್ಲಿ ನೋಡಿ ಒಂದು ಒಳ್ಳೆ ವ್ಯೂ ಸಿಗ್ತದೆ, ಫುಲ್ ಆ ಕಡೆ ಎಲ್ಲ ವಿಂಡ್ ಮಿಲ್ ಇದೆ. ಪ್ಲಸ್ ಇದೊಂದು ಹೊಳೆ ಏನೋ ಕೆರೆನ ಗೊತ್ತಿಲ್ಲ, ಇದು ಕೆರೆ ಅನ್ಸುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಟೈಮ್, ಇಬ್ಬರು ದೋಸೆ ಭಾತ್ ಆರ್ಡರ್ ಮಾಡಿದ್ದೀವಿ, ಜೊತೆಗೆ ಬಜ್ಜಿ ತುಂಬ ಚೆನ್ನಾಗಿದೆ, ಬಜ್ಜಿ ಕೂಡ ಟೇಸ್ಟ್ ಎಲ್ಲ. ಅನ್ಫಾರ್ಚುನೇಟ್ಲಿ ಇಡ್ಲಿ ಇದೆ, ಬಟ್ ವಡೆ ಚಟ್ನಿ ಇದು ಯಾವುದೂ ಇಲ್ಲ, ಕರೆಂಟ್ ಇಲ್ಲ ಅಂತ ನಿನ್ನೆಯಿಂದ. ಬಟ್ ಬೇರೆ ಏನಿದೆ ಅದು ಅವೈಲೇಬಲ್ ಇದೆ ಅದನ್ನು ತೊಗೊಂಡಿದ್ದೀವಿ. ಬಟ್ ಚೆನ್ನಾಗಿದೆ, ಬಜ್ಜಿ ಸಕ್ಕತ್ತಾಗಿದೆ. ಓಕೆ ಫ್ರೆಂಡ್ಸ್, ಸಾಯಿ ಟಿಫನ್ ಸೆಂಟ್ರಲ್ಲಿ ತಿಂಡಿ ಮಾಡಿದ್ವಿ, ತಿಂಡಿ ತುಂಬ ಚೆನ್ನಾಗಿತ್ತು. ದೋಸೆ, ಕೇಸರಿ ಬಾತು, ಆಮೇಲೆ ಚೌಚೋ ಬಾತು ಮತ್ತು ಕಾಫಿ. ಸೊ ಇವಾಗ ಮತ್ತೆ ಜರ್ನಿ ಕಂಟಿನ್ಯೂ ಆಗುತ್ತೆ, ಹೊರಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಶಿವಮೊಗ್ಗದಲ್ಲೇ ಸ್ಟಾಪು. ಸೊ ನಮ್ಮ ಸಬ್ಸ್ಕ್ರೈಬರು ಮೀಟ್ ಮಾಡಬೇಕು ಅಂತ ಹೇಳಿದರು. ಹಾಗೆ ಬಂದ್ವಿ. ಹಾಯ್ ನೋಡಿ, ಕರುನಾಡ ಟ್ರಾವೆಲರ್, ಕರುನಾಡು ಟ್ರಾವೆಲ್ ಚಾನಲ್ ಹೆಸರು ಇದೆ, ಎಕ್ಸ್ಪಲ್ಸ್ ಇವ್ರದು. ಸೊ ನಿನ್ನೆ ನಾವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು, ಮೀಟ್ ಮಾಡಬೇಕು, ಬನ್ನಿ, ನಮ್ಮ ಒಳ್ಳೆ ಹಿಡನ್ ಪ್ಲೇಸಸ್ ಎಲ್ಲ ತೋರಿಸ್ತೀವಿ ಇಲ್ಲಿ ಅಂತ. ಹವವರ್ ನಮಗೆ ಬೇರೆ ಎಲ್ಲ ಕೆಲಸ ಇದ್ದಿದ್ದರಿಂದ ಅದಕ್ಕೆ ಆಗಲಿಲ್ಲ. ಬಟ್ ಹವವರ್ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಎಕ್ಸ್ಪಲ್ಸು ಗಾಡಿ. ಬ್ರೋ ಹ್ಯಾಪಿನಾ? ಹಾಯ್ ಬ್ರೋ, ಫುಲ್ ಹ್ಯಾಪಿ. ನಾನು ನಿನ್ನೆಯಿಂದ ಮೆಸೇಜ್ ಮಾಡ್ತಾನೆ ಇದ್ದೆ, ಇವರಿಗೆ ಅಭಿ ಬ್ರೋಗೆ ಮೆಸೇಜ್ ಮಾಡ್ತಿದ್ದೆ ಯಾವಾಗ ಬರ್ತೀರಾ. ನಾನು ಆಗಲೇ ಹೊರಟಿರೇನೋ ಅವತ್ತು ಹಾಕಿದಾಗ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ನೋಡಿ ಚಾನಲ್, ಮಜ್ಜಿಗೆ ಸಿಕ್ಕಿದ ಒಳ್ಳೆ ಅಮೃತ ಸಿಕ್ಕದಂಗೆ ಆಗಿದೆ, ಹಣ್ಣಿಗೆ ಇರೋದಕ್ಕೂ ಅದಕ್ಕೂ ಪ್ಯಾಂಟ್ ಬಿಸಾಕು ಚಡಿ ಮಾಡ್ಕೊಬೇಕಷ್ಟೇ. ಅದು ಈ ಬ್ರಾಕೆಟ್ ಇದೆಯಲ್ಲ, ಇದು ನಾರ್ಮಲ್ ಸ್ಟೀಲ್ ಕಲರ್ ಬರುತ್ತೆ. ಇದನ್ನೆಲ್ಲ ನಾನೇ ಪೈಂಟ್ ಮಾಡಿ ನಾನೇ ಫಿಟ್ ಮಾಡಿರೋದು. ಅದೊಂದು ಇದೊಂದು ಈ ಗಾಡಿಗೆ ಒಂದ್ 2 ಬೋಲ್ಟ್ ಇತ್ತು ಹಂಗೆ. ಬರೀ ಬಾಕ್ಸ್ ಆದ್ರೆ 2,800 ರೂಪಾಯಿ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಕರುನಾಡು ಟ್ರಾವೆಲರ್ ತರುಣ್ನ ಮೀಟ್ ಮಾಡಿ, ಅವ್ನ ಪಾಪ ನಿನ್ನೆ ಮೊನ್ನೆಯಿಂದ ಮೆಸೇಜ್ ಮಾಡ್ತಿದ್ದೆ ಯಾವಾಗ ಬರ್ತೀರಾ ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಮೀಟ್ ಮಾಡಿಕೊಂಡು ಮಜ್ಜಿಗೆ ಗಿಜಿಗೆಲ್ಲ ಕುಡ್ಕೊಂಡು ಯಾವಾಗ ಹೊರಡ್ತಾ ಇದ್ದೀವಿ.
ಹಾಗೆ ಯಾಕಂದರೆ ಒಂದು ಹೊಸ ಯೂಟ್ಯೂಬರ್ ಬರ್ತಾರೆ ಅಂದರೆ ಅದು ಆ್ಯಕ್ಚುಲಿ ಒಳ್ಳೆಯದು. ನಮ್ಮ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಯೂಟ್ಯೂಬು ಮೋಟೋ ವ್ಲಾಗರ್ ಇರ್ಬೋದು, ಯಾಕಂದರೆ ಒಳ್ಳೆ ಇದೆಲ್ಲ ಆ್ಯಕ್ಚುಲಿ ಇವಾಗ ಕೆಲವರು ನೋಡಿದ್ರೆ ಏನೋ ಟೈಮ್ ಪಾಸು ಚೈಲ್ಡ್ ಆಟ ಮಕ್ಕಳಾಟ ಹಂಗೆ ಹಿಂಗೆ ಅನ್ಕೋಬೋದು, ಬಟ್ ಫ್ಯೂಚರಲ್ಲಿ ಇದಕ್ಕೆಲ್ಲ ತುಂಬ ವ್ಯಾಲ್ಯೂ ಇದೆ. ಇದೆಲ್ಲ ಆ್ಯಕ್ಚುಲಿ ಒಂದು ದೊಡ್ಡ ಬಿಸ್ನೆಸ್ ಇವೆಲ್ಲ. ಇವಾಗಿಂದ ಲೈಕ್ ಮಾಡಿದ್ರೆ ಅದು ನಾಳೆ ನಿಮ್ಗೆ ಅದು ಅರ್ನ್ ಮಾಡಿಕೊಡುತ್ತೆ ನಿಮಗೆ. ನೀವು ಒಬ್ಬರು ಒಂದು ಕೆಲಸದ ಮೇಲೆ ಡಿಪೆಂಡ್ ಮಾಡೋ ನೆಸೆಸಿಟಿ ಇರಲ್ಲ, ಇದನ್ನೇ ಫುಲ್ ಟೈಮ್ ಆಗಿ ಕೂಡ ತೊಗೊಳ್ಬೋದು. ಬಟ್ ದುಡ್ಡು ಮಾಡೋ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಯಾರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಡಿ. ಒಂದು ಹಾಬಿ ಒಂದು ಪ್ಯಾಷನ್ನಾಗಿ ತೊಗೊಳ್ಳಿ, ಅದೇ ಆಟೋಮೆಟಿಕ್ ನಿಮಗೆ ದುಡ್ಡು ಮಾಡಿಕೊಡುತ್ತೆ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾವು ಝೂಗೆ ಹೋಗ್ತಾ ಇದ್ದೀವಿ, ಲಯನ್ ಝೂಗೆ. ಬೆಳಗ್ಗೆ ಮಳೆ ಇದ್ದ ಕಾರಣ ಎಲ್ಲ ಒಂದು ಏನು ಬೆಳಗ್ಗೆ ಮಾಡಿದಂಥ ಪ್ಲ್ಯಾನಿಂಗ್ಸ್ ಎಲ್ಲ ಫ್ಲಾಪ್ ಆಗಿದೆ. ಸೊ ಹಾಗಾಗಿ ಝೂ ಮುಗಿಸ್ಕೊಂಡು ಬೇರೆ ಏನಿದೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ. ಸೊ ನಾವು ಒಂದು ಬಿಟ್ಟು ಝೂ ಇನ್ನು 12 ಕಿಲೋಮೀಟರ್ ತೋರಿಸ್ತಾ ಇದೆ. A few moments later. Okay. The Lion Safari Zoo. Shivamogga Zoo. So friends, ivattige video nan illige end martta idini.